ಇಂತಹ ಒಂದು ಆರೋಪಗಳ ನಡುವೆ ನಮಗೂ ಕೂಡ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಹಿಂದೂ ಮುಖಂಡರೊಬ್ರು ತಾವು ಸಾವಿಗೇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೋಮವನ್ನ ಮಾಡಿದ್ರಂತೆ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಿಂದೂ ಮುಖಂಡರೊಬ್ರು ಒಂದು ಹೋಮ ಹವನಾದಿಗಳನ್ನ ಮಾಡಿದ್ರಂತೆ ತಾವು ಅನ್ನುವಂತಹ ನಿಟ್ಟಿನಲ್ಲಿ ಇಂತಹ ರೀತಿಗಳಲ್ಲಿ ತಮ್ಮನ್ನು ಮುಗಿಸುವಂತಹ ಷಡ್ಯಂತ್ರಗಳು ನಡೀತಿದೆ ಎಲ್ಲೋ ಕಡೆ ಬೇಸರ ಆಗಿಲ್ವಾ ಸರ್ ಯಾಕೆ ಯಾಕೆ ಅಂತ ಬಂದಾಗ ತಾವು ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದವರು ಜೊತೆಗೆ ತಾವು ಎ ಬಿ ವಿಪಿಯಲ್ಲಿ ಇದ್ರಿ ಜೊತೆಗೆ ಭಜರದಳಿದ್ರಿ ಶ್ರೀರಾಮ ಸೇನೆಯಲ್ಲಿದ್ರಿ ಈ ರೀತಿ ಎಲ್ಲಾ ಕೆಲಸಗಳನ್ನ ಮಾಡಿದೆ ವಿಶ್ವ ಹಿಂದೂ ಪರಿಷತ್ ನಲ್ಲಿ ಎಲ್ಲಿ ತನಕ ಅಂತ ಬಂದಾಗ ಸುವರ್ಣ ಮಹೋತ್ಸವ ಅಂತ ಒಂದು ಕಾರ್ಯಕ್ರಮ ನಡೀತು ಅದರ ಅಧ್ಯಕ್ಷನಾಗಿ ಐವತ್ತು ಸಾವಿರ ಜನವನ್ನ ತಾವಲ್ಲಿ ಏರ್ಪಡಿಸ್ತೇವೆ ನನಗೆ ವೈಯಕ್ತಿಕವಾಗಿ ಎಲ್ಲರ ಯಾರು ನಮ್ಮ ಮೇಲೆ ಯಾವ ರೀತಿಯ ಅಪಚಾರ ಅಪ್ರಚಾರವನ್ನ ತೇಜೋವಧೆಯನ್ನ ವಾಮಾಚಾರದ ಮುಖಾಂತರ ನಮ್ಮ ಜೀವನವನ್ನೇ ಮುಗಿಸಬೇಕು ಅಂತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರ ಬಗ್ಗೆ ನನಗೆ ಸಾಕಷ್ಟು ನೋವಿದೆ ಕೂಡ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಹಿಂದೂ ಮುಖಂಡರೊಬ್ಬರು ತಾವು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೋಮವನ್ನ ಮಾಡಿದ್ರಂತೆ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಿಂದೂ ಮುಖಂಡರೊಬ್ಬರು ಒಂದು ಹೋಮ ಹವನಾದಿಗಳನ್ನು ಮಾಡಿದ್ರಂತೆ ತಾವು ಸಾಯ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಂತಹ ರೀತಿಗಳಲ್ಲಿ ತಮ್ಮನ್ನು ಮುಗಿಸುವಂತಹ ಷಡ್ಯಂತ್ರಗಳು ನಡೆದಿತ್ತ ಖಂಡಿತ ನೀವು ಹೇಳಿದಂತಹ ಮೂರು ರೀತಿಯ ಬೆಳವಣಿಗೆಗಳು ಕೂಡ ದೊಡ್ಡದಾಗಿರತಕ್ಕಂತ ವ್ಯವಸ್ಥೆ ಚುನಾವಣೆಯ ಸಂದರ್ಭದಲ್ಲಿ ನಡೆದಿತ್ತು ಅಪಪ್ರಚಾರಗಳನ್ನ ಮಾಡತಕ್ಕಂತ ತೇಜೋವಧೆಯನ್ನ ಮಾಡತಕ್ಕಂತಹ ವ್ಯವಸ್ಥಿತವಾಗಿರತಕ್ಕಂತ ಷಡ್ಯಂತ್ರಗಳು ವಾಮಾಚಾರದ ಮುಖಾಂತರ ಅಭ್ಯರ್ಥಿಯನ್ನ ಕೊನೆಯ ಕ್ಷಣದಲ್ಲಿ ಅವನನ್ನು ಮುಗಿಸಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ನಮ್ಮ ಪಕ್ಷದ ಸಂಘದ ಸಂಘಟನೆಯ ಪ್ರಮುಖರು ಅನೇಕ ಚಟುವಟಿಕೆಗಳಲ್ಲಿ ತಲ್ಲೀನರಾಗಿದ್ರು ಚುನಾವಣೆಯ ಸಂದರ್ಭದಲ್ಲಿ ಅದು ನನಗೆ ಸಾಕಷ್ಟು ನೋವನ್ನು ತಂದಿದೆ ಓಕೆ ವೈಯಕ್ತಿಕವಾಗಿ ಚುನಾವಣೆಯ ಸಂದರ್ಭದಲ್ಲಿ ಹೇಳಿಕೆಗಳನ್ನ ಕೊಡು ಕೊಡುವಂಥದ್ದು ಸ್ವಾಭಾವಿಕ ಪ್ರಕ್ರಿಯೆಗಳು ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಸಂಘಟನೆಗೆ ಶಕ್ತಿಯನ್ನು ಕೊಡ್ತಾ ಹಿಂದೂ ಸಮಾಜಕ್ಕೆ ನೋವುಗಳು ಅಪಮಾನಗಳು ಅವಮಾನಗಳು ಸಂಘರ್ಷಣಗಳು ಸಂಘರ್ಷಗಳು ಆದಂತಹ ಸಂದರ್ಭದಲ್ಲಿ ಕೂಡ ಜವಾಬ್ದಾರಿ ಇದ್ರೂ ಜವಾಬ್ದಾರಿ ಇಲ್ಲದಿದ್ರು ಕೂಡ ಹಿಂದೂ ಸಮಾಜದ ಜೊತೆಗೆ ಜೊತೆಗೆ ನಿಲ್ತಕ್ಕಂತಹ ಕೆಲಸ ಕಾರ್ಯವನ್ನು ನಾನು ಮಾಡಿದ್ದೇನೆ ಓಕೆ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರಗಳ ವ್ಯವಸ್ಥೆಗಳು ಅನೇಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವಗಳ ವ್ಯವಸ್ಥೆಗಳು ಇವೆಲ್ಲದರಲ್ಲಿಯೂ ಕೂಡ ತಾನೂ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಮುಖೇನ ಆ ಧಾರ್ಮಿಕ ಕ್ಷೇತ್ರಗಳು ಉಳಿದರೆ ಮತ್ತು ಧರ್ಮ ಉಳಿದರೆ ಮಾತ್ರ ನಾವು ಈ ಸಮಾಜದಲ್ಲಿ ಇರಬಹುದು ಅಂತಕ್ಕಂಥ ಯೋಚನೆಯ ನಡುವೆ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ದೆ ಆದರೆ ನಮ್ಮ ಹಿರಿಯರು ಕೊಟ್ಟಿರತಕ್ಕಂತಹ ಹೇಳಿಕರು ಇವೆಲ್ಲವನ್ನ ನಾನು ಗೌರವಯುತವಾಗಿ ಚುನಾವಣೆಯ ಸಂದರ್ಭದಲ್ಲಿ ಸ್ವೀಕಾರ ಮಾಡಿದ್ದೇನೆ ನಾನು ಯಾವತ್ತೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಗೌರವವನ್ನು ಕೊಡುವವನು ಈ ಪರಮ ವೈಭವವನ್ನು ಮತ್ತೆ ಈ ದೇಶದಲ್ಲಿ ಕಾಣಬೇಕು ಭಗವದ್ವಜದ ಮುಖಾಂತರವೇ ಇಡೀ ಹಿಂದೂ ಸಮಾಜವನ್ನ ಜೊತೆಗೆ ಕೊಂಡೊಯ್ಯತಕ್ಕಂತಹ ವ್ಯವಸ್ಥೆ ನಿರ್ಮಾಣ ಆಗಬೇಕು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗಿರತಕ್ಕಂತಹ ಸಂದರ್ಭದಲ್ಲಿ ಆ ಪರಮ ವೈಭವವನ್ನು ನಮ್ಮ ಕಣ್ಣಿನಿಂದಲೇ ಕಾಣತಕ್ಕಂತಹ ಸಂದರ್ಭಗಳು ಸನ್ನಿವೇಶಗಳು ನಿರ್ಮಾಣ ಆಗಿ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಾಕಾರಗೊಳ್ಳಬೇಕು ಅಂತಕ್ಕಂಥ ಯೋಚನೆಯ ನಡುವೆ ನಾನು ಸಂಘದ ಸಿದ್ಧಾಂತವನ್ನು ಸಂಘದ ಶಿಕ್ಷಣವನ್ನು ಪಡೆದು ಸಮಾಜದ ಜೊತೆಗೆ ಬೆಳೆದವನು ಓಕೆ ಅವರು ಮಾಡಿರತಕ್ಕಂತಹ ಎಲ್ಲ ಅಪವಾದಗಳನ್ನು ಕೂಡ ನಾನು ಅದು ಹಿರಿಯರು ಕೊಟ್ಟಿರ್ತಕ್ಕಂತ ಆಶೀರ್ವಾದ ಅನ್ನುವಂಥ ರೀತಿಯಲ್ಲಿ ನಾನು ಅದನ್ನು ಸ್ವೀಕಾರ ಮಾಡಿದ್ದೇನೆ ಎಲ್ಲೋ ಒಂದ್ ಕಡೆ ಬೇಸರ ಆಗಿಲ್ವ ಸರ್ ಯಾಕೆ ಯಾಕೆ ಅಂತ ಬಂದಾಗ ತಾವು ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದವರು ಜೊತೆಗೆ ತಾವು ಎ ಬಿ ವಿ ಪಿ ಯಲ್ಲಿ ಇದ್ರಿ ಜೊತೆಗೆ ಭಜಂಗದಳದಲ್ಲಿದ್ರಿ ಶ್ರೀರಾಮ ಸೇನೆಯಲ್ಲಿದ್ರಿ ಈ ರೀತಿ ಎಲ್ಲಾ ಕೆಲಸಗಳನ್ನು ಮಾಡ್ತಾರೆ ವಿಶ್ವ ಹಿಂದೂ ಪರಿಷತ್ ನಲ್ಲಿ ಎಲ್ಲಿ ತನಕ ಅಂತ ಬಂದಾಗ ಸುವರ್ಣ ಮಹೋತ್ಸವ ಅಂತ ಒಂದು ಕಾರ್ಯಕ್ರಮ ನಡೆಯುತ್ತೆ ಅದರ ಅಧ್ಯಕ್ಷನಾಗಿ ಐವತ್ತು ಸಾವಿರ ಜನವನ್ನ ತಾವಲ್ಲಿ ಏರ್ಪಡಿಸ್ತೀರ ಅದೇ ಆ ಭಾಗದಲ್ಲಿ ಆ ಅಷ್ಟು ಐವತ್ತು ಸಾವಿರ ಜನಗಳು ಅಂತ ಬಂದಾಗ ಮಾಲಿಂಗೇಶ್ವರನ ಜಾತ್ರೆಗೆ ಸೇರ್ತಾರೆ ಅದನ್ನು ಬಿಟ್ಟರೆ ಅರುಣ್ ಕುಮಾರ್ ಪುತಿಲ್ ಅವರು ಸೇರಿಸಿದ್ದು ಇಂತಹ ಹಿಂದುತ್ವಕ್ಕೋಸ್ಕರ ಕೆಲಸವನ್ನು ಮಾಡ್ತೀರಾ ಭಾಳಷ್ಟು ದೇವಸ್ಥಾನ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಲ್ಲಿ ತಾವು ತೊಡಗಿಕೊಳ್ತೀರಾ ಆದರೆ ತಾವು ಹಿಂದುವೇ ಅಲ್ಲ ಹಿಂದುತ್ವಕ್ಕೋಸ್ಕರ ಏನು ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಬಂದಾಗ ಏನು ಹೇಳ್ತೀರಾ ಸಮಾಜ ಮೊನ್ನೆಯ ಚುನಾವಣೆಯ ಸಂದರ್ಭದಲ್ಲಿ ಹಿಂದೂ ಸಮಾಜ ಅದಕ್ಕೆ ಯಾರು ನಮ್ಮ ಹಿರಿಯರು ತಪ್ಪು ಹೇಳಿಕೆಗಳನ್ನು ತಪ್ಪು ಕಲ್ಪನೆಗಳನ್ನು ಇಟ್ಟುಕೊಂಡು ಸಮಾಜವನ್ನು ವಿಭಜನೆ ಮಾಡಿರತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ಪುತ್ತೂರು ಕ್ಷೇತ್ರದ ಜನತೆ ಹಿಂದೂಗಳು ಉತ್ತರವನ್ನು ಕೊಟ್ಟಿದ್ದಾರೆ ವೈಯಕ್ತಿಕವಾಗಿರತಕ್ಕಂತಹ ತೇಜೋವಧಿಯ ಪ್ರಯತ್ನಗಳು ವಿವಿಧ ಸುಳ್ಳು ಹೇಳಿಕೆಗಳ ಮುಖಾಂತರ ಆ ಚುನಾವಣೆಯ ಸಂದರ್ಭದಲ್ಲಿ ಸ್ವಾರ್ಥಕ್ಕೋಸ್ಕರ ಸಮಾಜವನ್ನು ವಿಭಜನೆ ಮಾಡತಕ್ಕಂತ ಅವರ ಕೆಲಸ ಕಾರ್ಯಗಳಿಗೆ ಅದು ಯಾವುದು ಅಭ್ಯರ್ಥಿಯ ಕಡೆಯಿಂದ ಆಗಿಲ್ಲ ಅಭ್ಯರ್ಥಿ ಸರಿಯಾಗಿದ್ದೇನೆ ಎನ್ನತಕ್ಕಂಥ ಸಂದೇಶವನ್ನು ಮತದಾರ ಮೊನ್ನೆಯ ಚುನಾವಣೆಯಲ್ಲಿ ಸುಮಾರು ಅರವತ್ತು ಅರವತ್ತೆರಡೂವರೆ ಸಾವಿರ ಮತವನ್ನು ಕೊಟ್ಟುದು ಕೊಡುವುದರ ಮುಖಾಂತರ ಅವರು ಸರಿಯಿಲ್ಲ ಅವರು ಸಮಾಜದಲ್ಲಿ ನಾವು ಹಿರಿಯರು ಮಾಡಿರತಕ್ಕಂಥ ತಪ್ಪು ಕೆಲಸಗಳು ಆಗಿದೆ ಅನ್ನತಕ್ಕಂಥ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾನೆ ನನಗೆ ವೈಯಕ್ತಿಕವಾಗಿ ಎಲ್ಲರ ಯಾರು ನಮ್ಮ ಮೇಲೆ ಯಾವ ರೀತಿಯ ಅಪಚಾರ ಅಪ್ರಚಾರವನ್ನು ತೇಜೋವಧೆಯನ್ನು ವಾಮಾಚಾರದ ಮುಖಾಂತರ ನಮ್ಮ ಜೀವನವನ್ನೇ ಮುಗಿಸಬೇಕು ಅಂತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರ ಬಗ್ಗೆ ನನಗೆ ಸಾಕಷ್ಟು ನೋವಿದೆ ಆದರೆ ಅವರ ತಪ್ಪನ್ನು ತಿದ್ದಿಕೊಂಡು ಮುಂದಿನ ದಿವಸದಲ್ಲಿ ಕಾರ್ಯಕರ್ತರ ಭಾವನೆಗಳ ವಿರುದ್ಧ ಮತ್ತು ತತ್ವ ಸಿದ್ಧಾಂತಗಳನ್ನು ಬಿಟ್ಟು ಮುಂದಿನ ದಿವಸದಲ್ಲಿ ಕೆಲಸ ಮಾಡಲಿಕ್ಕೆ ಆ ಭಗವಂತ ಮತ್ತು ಭಾರತ ಮಾತೆ ಅವರಿಗೆ ಶಕ್ತಿಯನ್ನು ಕೊಡಲಿ ಮತ್ತು ಅವರ ಆತ್ಮವಿ ವಿಮರ್ಶನೆಯನ್ನು ಮಾಡಿಕೊಂಡು ಈ ಸಮಾಜದಲ್ಲಿ ಬದುಕಲಿ ಅನ್ನತಕ್ಕಂಥ ಆಶಯ ಮಾತ್ರ ನನ್ನ ಜೊತೆ ಹೊರತು ನಾನು ಯಾವತ್ತೂ ಕೂಡ ಅವರೆಲ್ಲರಿಗೂ ನಾನು ಗೌರವ ಕೊಡತಕ್ಕಂಥ ವ್ಯಕ್ತಿತ್ವ ನನ್ನದು